Welcome to our 8 mistakes of business owners in sales department ಅಲ್ಲಿ ಮಾಡೋದು. ನಾಲ್ಕನೇ ಮಿಸ್ಟೇಕ್ ಏನಪ್ಪ ಅಂದರೆ, ಸೇಲ್ಸ್ ಟೀಮ್ನ ರೆಕ್ರೂಟ್ ಮಾಡಿರ್ತಾರೆ, ಕ್ವಾಲಿಟಿ ಟೀಮ್ ಬೇಕಂತ ಆಸೆ ಇರುತ್ತೆ. ಬಟ್ ಆದರೆ ಈ ಸೇಲ್ಸ್ ಟೀಮ್ ಏನು ಪ್ರಾಸೆಸ್ ಮಾಡುತ್ತೆ, ಹೇಗೆ ಸೇಲ್ಸ್ ಮಾಡ್ತಾರೆ, ಕಸ್ಟಮರ್ನ ಹೇಗೆ ಮಾತಾಡಿಸ್ತಾ ಇದ್ದಾರೆ, ಲೀಡ್ಸ್ ಹೆಂಗೆ ಜನರೇಟ್ ಮಾಡ್ತಾರೆ, ಇದನ್ನು ಅಬ್ಸರ್ವ್ ಮಾಡ್ತಾನೇ ಇರಲ್ಲ. ಸೊ ಏನಾಗುತ್ತೆ ಇದರಿಂದ, ಇಫ್ ಯು ಡೋಂಟ್ ಅಬ್ಸರ್ವ್ ಯುವರ್ ಸೇಲ್ಸ್ ಟೀಮ್ಸ್ ಪ್ರಾಸೆಸ್, ವಾಟ್ ಎವರ್ ದೇ ಡೂ ಕೀಪ್ ಡೂಯಿಂಗ್ ಇಟ್, ದೇ ಬಿಕಮ್ ಹ್ಯಾಬಿಚುಯಲ್. ಆ್ಯಂಡ್ ವನ್ಸ್ ದೇ ಬಿಕಮ್ ಹ್ಯಾಬಿಚುಯಲ್, ಜನರಲಿ ದೇ ಟೆನ್ ಟು ಬಿಕಮ್ ಇಸ್ ಅ ಕಂಡೀಷನ್ಡ್ ಕಲ್ಚರ್ ಆಗಿಬಿಡ್ತಾರೆ ಆಮೇಲೆ. ಸೊ ಯಾವಾಗ ಈ ಕಲ್ಚರ್ ಕಂಡೀಷನಿಂಗ್ ಆಗಿಬಿಡುತ್ತೆ, ಇಫ್ ಯು ವಾಂಟ್ ಟು ಬ್ರೇಕ್ ಓಲ್ಡ್ ಪ್ಯಾಟರ್ನ್ ಆ್ಯಂಡ್ ಬಿಲ್ಡ್ ನ್ಯೂ, ಇಟ್ಸ್ ಗೋಯಿಂಗ್ ಟು ಬಿ ಹೈಲಿ ಟೀಡಿಯಸ್ ಜಾಬ್ ಆ್ಯಂಡ್ ವೆರಿ ರಿಸ್ಕಿ. ಒಂದು ಸ್ವಲ್ಪ ಜಾಸ್ತಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ರು ಬಿಟ್ಟು ಹೋಗ್ಬಿಡ್ತಾರೆ ಅವಾಗ ಅವರು. ರೈಟ್, ಸೊ ಹೂವರ್ ಜಾಯಿನ್ಸ್ ಮೈ ಬಿ ಟಿ ಎ ಇಯರ್ಲಿ ಪ್ರೋಗ್ರಾಮ್, ಯುನೋ, ವೆನ್ ಎವರ್ ಟೆಲ್ ದೆಮ್ ಟು ಹೌ ದೇ ಕೆನ್ ಎನ್ಹ್ಯಾನ್ಸ್ ದ ಕ್ವಾಲಿಟಿ ಆಫ್ ಸೇಲ್ಸ್ ಟೀಮ್, ದೇ ಹ್ಯಾವ್ ಟು ಅಬ್ಸರ್ವ್ ದ ಪ್ರಾಸೆಸ್ ಆಫ್ ಸೇಲ್ಸ್ ಟೀಮ್ ಯುನೋ ಜಾಬ್, ಆ್ಯಂಡ್ ವೆನ್ ದೇ ಸ್ಟಾರ್ಟ್ ಕರೆಕ್ಟಿಂಗ್ ದೇ ಸೇ ಲೈಕ್ ಮೈ ಟೀಮ್ ಈಸ್ ಲೀವಿಂಗ್ ದ ಜಾಬ್. ರೀಸನ್, ಇಟ್ ಹ್ಯಾಸ್ ಬಿಕಮ್ ಎ ಕಲ್ಚರ್, ಎ ನೆಗೆಟಿವ್ ಆರ್ ಲೋ ಪರ್ಫಾರ್ಮಿಂಗ್ ಕಲ್ಚರ್ ಆಗಿಬಿಟ್ಟಿರುತ್ತೆ ಅವ್ರದ್ದು. ಇದನ್ನ ಸರಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದೇನು, ಫಸ್ಟ್ ಸ್ಟಾರ್ಟ್ ಅಬ್ಸರ್ವಿಂಗ್ ದರ್ ಪ್ರಾಸೆಸ್ ಆಫ್ ಸೆಲ್ಲಿಂಗ್. ಏನು ಸೇಲ್ಸ್ ಪ್ರಾಸೆಸ್ ಅಂತ ಹೇಳಿದ್ರೆ, ಟು ಸ್ಟಾರ್ಟ್ ವಿತ್ ದೇರ್ ಪ್ರಾಡಕ್ಟ್ ನಾಲೆಡ್ಜ್, ದೇರ್ ಎಬಿಲಿಟಿ ಟು ಸೆಲ್, ಲೀಡ್ ಜನ್ರೇಷನ್, ಮೆಥಡ್ಸ್ ಆಫ್ ಲೀಡ್ ಜನ್ರೇಷನ್, ಆ್ಯಂಡ್ ವನ್ಸ್ ದೇ ಗೆಟ್ ದ ಲೀಡ್, ಹೌ ದೇ ಆರ್ ಪ್ರೆಸೆಂಟಿಂಗ್ ದ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಆಫ್ ಯುವರ್ಸ್. ನಿಮ್ಮ ಪ್ರಾಡಕ್ಟ್ ಸರ್ವಿಸ್ನ ಹೆಂಗೆ, ಲೈಕ್ ದರ್ ಯು ಶುಡ್ ಹ್ಯಾವ್ ಇಟ್ ಬಿ ಟು ಬಿ ಟು ಸಿ ಇರ್ಬೋದು ನಿಮ್ಮದು, ವೆದರ್ ಯು ಹ್ಯಾವ್ ಎ ವಾಕಿನ್ಸ್ ಕಸ್ಟಮರ್ ಇರ್ಬೋದು, ಆರ್ ಯುವರ್ ಎಂಪ್ಲಾಯೀಸ್ ಗೋ ಟು ಕಸ್ಟಮರ್ ಪ್ಲೇಸ್ ಇರ್ಬೋದು. ಬಟ್ ಹೆಂಗೆ ಅವರು ಇದನ್ನು ಸೈಕಲ್ನ ಫಾಲೋ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಇಟ್ ವೆರಿ ಕ್ಲಿಯರ್ಲಿ. ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ, ಎಷ್ಟೊಂದು ತಪ್ಪುಗಳು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಒಂದು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಕಂಪ್ನಿ ಬಗ್ಗೆ ಪ್ರೆಸೆಂಟೇಷನ್ ಹೆಮ್ಮೆಯಿಂದ ಕೊಡ್ತಾ ಇರಲ್ಲ, ಕಸ್ಟಮರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಪ್ರೆಸೆಂಟೇಷನ್ ಕೊಡ್ತಾ ಇರೋದಿಲ್ಲ, ಏನಾಗುತ್ತೆ ಅದರಿಂದ. ಸೊ ವೇಸ್ಟ್ ಆಫ್ ಟೈಮ್, ಆಸ್ ಎ ವೇಸ್ಟ್ ಆಫ್ ಟೈಮ್, ಡೇಸ್ ಟೈಮ್ ಆಗುತ್ತೆ, ಡೇ ಟೈಮ್ ವೇಸ್ಟ್ ಆಗ್ತಾ ಹೋದರೆ ವಾರ ವೇಸ್ಟ್ ಆಗುತ್ತೆ, ವಾರ ವೇಸ್ಟ್ ಆದರೆ ಮಂತ್ ವೇಸ್ಟ್ ಆಯಿತು. ಸೊ ಅವ್ರ ಲೋ ಪರ್ಫಾರ್ಮೆನ್ಸ್ಗೆ ನಾವು ಸ್ಯಾಲ್ರಿ ಕೊಡ್ತಾ ಹೋಗಬೇಕಾಗುತ್ತೆ, ಕರೆಕ್ಟ್. ಸೊ ಇದರಿಂದ ಏನಾಗುತ್ತೆ, ಇನ್ ಎ ಲಾಂಗ್ ರನ್ ಯು ಪ್ಲೇ ಎ ಮೀಡಿಯಾಕರ್ ಗೇಮ್. ಡು ಯು ವಾಂಟ್ ಟು ಚೇಂಜ್ ದ ಗೇಮ್ ಆರ್ ಯು ವಾಂಟ್ ಟು ಟೇಕ್ ಯುವರ್ ಬಿಸ್ನೆಸ್ ಟು ನೆಕ್ಸ್ಟ್ ಲೆವೆಲ್? ಅದಕ್ಕೆ ನಾನು ಹೇಳೋದು, ಮಾರಾಟಗಾರನೇ ಮಹಾರಾಜ. ನೀವು ಓನರ್ ಆಗಿ ನಿಮ್ಮದೊಂದು ಕಾನ್ಸೆಪ್ಟ್ ಇದೆ, ದೊಡ್ಡ ಸಾಧನೆ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೀರಾ, ಆ ಸಾಧನೆ ಮಾಡಲಿಕ್ಕೆ ಸಾಥ್ ಕೊಡಬೇಕಾಗಿರೋದು ಸೇಲ್ಸ್ ಟೀಮ್. ಆ ಸೇಲ್ಸ್ ಟೀಮ್ಗೆ ಎಷ್ಟೊಂದು ಸತಿ ಗೊತ್ತಿರೋದಿಲ್ಲ ಏನು ಸರಿ ಏನು ತಪ್ಪು ಅಂತ. ಬಾಸ್ ಶುಡ್ ನಾಟ್ ವರ್ಕ್ ಇನ್ಸೈಡ್ ದ ಬಿಸ್ನೆಸ್, ಬಾಸ್ ಶುಡ್ ವರ್ಕ್ ಆನ್ ದ ಬಿಸ್ನೆಸ್. ಬಾಸ್ ಆನ್ ದ ಬಿಸ್ನೆಸ್ ಅಂದರೆ ಅರ್ಥ ಏನು, ನೀವು ಸೇಲ್ಸ್ ಪ್ರೊಸೆಸ್ಸಲ್ಲೇ ಕೂತ್ಕೋಕೂಡುದು, ಯು ಶುಡ್ ಅಬ್ಸರ್ವ್ ಹೌ ದ ಗೈಸ್ ಆರ್ ಸೆಲ್ಲಿಂಗ್ ದ ಹೋಲ್ ಚೈನ್. ಲೈಕ್ ನಾನು ಹೇಳಿದೆ, ಪ್ರೊಡಕ್ಟ್ ನಾಲೆಡ್ಜ್, ಲೀಡ್ ಜನ್ರೇಷನ್ ಮೆಥಡ್ಸ್, ಪ್ರೆಸೆಂಟೇಷನ್, ಫಾಲೋ ಅಪ್, ಪೇಮೆಂಟ್ಸ್, ಕಸ್ಟಮರ್ ಸರ್ವಿಸ್, ಇದನ್ನೆಲ್ಲ ನೀವು ಒಂದ್ಸರಿ ಪ್ರಾಸೆಸ್ನ ಚೆಕ್ ಮಾಡ್ತಾ ಹೋಗಿ, ಎಲ್ಲೆಲ್ಲಿ ಲೂಪ್ ಹೋಲ್ ಇದೆ ನೋಡ್ಕೊಳ್ಳಿ. ದೆನ್ ಡೆಫಿನೆಟ್ಲಿ ವಾಟ್ ಯು ಕೆನ್ ಡೂ, ಯು ಕೆನ್ ಇಂಪ್ರೂವ್ ಯುವರ್ ಸೇಲ್ಸ್ ಟೀಮ್ಸ್ ಎಫಿಷಿಯನ್ಸಿ ಪರ್ಫಾರ್ಮೆನ್ಸ್ ಬೈ ಅಬ್ಸರ್ವಿಂಗ್ ದ ಪ್ರಾಸೆಸ್. ಇವತ್ತಿಂದ ಶುರು ಮಾಡಿ, ದಿನಕ್ಕೊಂದು ಅಟ್ಲೀಸ್ಟ್ ಒನ್ ಅವರ್ ಎರಡು ಅವರ್ ಜಸ್ಟ್ ಅಬ್ಸರ್ವ್ ಹೌ ಯುವರ್ ಟೀಮ್ ಇಸ್ ಡೂಯಿಂಗ್, ವಾಟ್ ದೇ ಆರ್ ಡೂಯಿಂಗ್, ವಾಟ್ ದೇ ಆರ್ ಟಿಂಗ್, ಹೌ ದೇ ಆರ್ ಬಿಹೇವಿಂಗ್. ಐ ಗ್ಯಾರಂಟಿ ಯು, 7 ದಿನದಲ್ಲಿ ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬಿಡ್ತೀರ. ಬಿಕಾಸ್ ಯು ನೋ ಯು ಕೆನ್ ಫೈನ್ ಟ್ಯೂನ್ ಯುವರ್ ಮೆಂಬರ್. ನಿಮ್ಮ ಫೈನ್ ಟ್ಯೂನ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ, ನಂದೊಂದು ಕೋರ್ಸ್ ಇದೆ, ಮಾರಾಟಗಾರನೇ ಮಹಾರಾಜ, ಈ ಲಿಂಕ್ ಅಲ್ಲಿ ಇದೆಯಲ್ಲ ವಿಡಿಯೋ ಕೆಳಗಡೆ, ದೇರ್ ಇಸ್ ಎ ಗ್ರೇಟ್ ಆಫರ್, ಯು ಕೆನ್ ಬೈ ದ ಕೋರ್ಸ್. ಆಲ್ ದ ಬೆಸ್ಟ್ ಬಿಸ್ನೆಸ್ ಓನರ್ಸ್, ಹ್ಯಾವ್ ಎ ರಾಕಿಂಗ್ ಬಿಸ್ನೆಸ್.